ಆ್ಯಂಡ್ ಮಾರ್ನಿಂಗ್ ಯಾಕಪ್ಪ ಹೇಳ್ತಿದ್ದೀನಿ ಅಂದರೆ ನಾವು ಬೆಳಗ್ಗೆನೆ ಎಲ್ಲಿ ಹೋಗಿದ್ವಿ ಅಂದರೆ ಆದಿಚುಂಚನಗಿರಿ ಟೆಂಪಲ್ಗೆ ಹೋಗ್ತಾ ಇದ್ವಿ. ಸೊ ನಾನು ಸ್ಟಾರ್ಟಿಂಗಿಂದ ವ್ಲಾಗ್ ಮಾಡಿಲ್ಲ, ನಮ್ಮನೆ ಬಿಡುವಾಗಿಂದ ನಾನು ವ್ಲಾಗ್ ಮಾಡಿಲ್ಲ, ಜಸ್ಟ್ ಬಿಕಾಸ್ ನನಗೆ ಐಡಿಯಾನೇ ಇರಲಿಲ್ಲ ವ್ಲಾಗ್ ಮಾಡಬೇಕು ಅಂತ. ಬಿಕಾಸ್ ನಾನು ನಮ್ಮ ಫ್ಯಾಮಿಲಿ ಜೊತೆ ಹೋಗಿಲ್ಲ, ನಾನು ಮಮ್ಮಿ ಅವ್ರ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಹೋಗಿದ್ವಿ. ಸೊ ಆದ್ದರಿಂದ ಮಾಡೋ ಐಡಿಯಾ ಇರಲಿಲ್ಲ. ಆಮೇಲೆ ಅಲ್ಲಿ ಆಂಟಿ ಮಾಡಿ ಅಂತ ಹೇಳಿದ್ರು. ಸೊ ವೈ ನಾಟ್ ಅಂದ್ಕೊಂಡು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಆದಿಚುಂಚನಗಿರಿ ಬಂದ್ವಿ. ಬಟ್ ಇದಕ್ಕೆ ಬರೋಕ್ಕಿಂತ ಮುಂಚೆ ಒಂದು ಆಂಜನೇಯ ಟೆಂಪಲ್ಗೆ ಹೋಗಿದ್ವಿ ನಾವು. ಬಟ್ ಅಲ್ಲಿ ನಾನೇನು ವೀಡಿಯೋಸ್ ಎಲ್ಲ ಕ್ಲಿಪ್ಪಿಂಗ್ ತೊಗೊಳ್ಳಿಲ್ಲ ಆಂಜನೇಯ ಟೆಂಪಲಲ್ಲಿ. ಸೊ ಅದರಿಂದ ಅದನ್ನು ಹಾಕಿಲ್ಲ. ಅದು ಯಾವ ಆಂಜನೇಯ ಅಂತ ಅಂದರೆ, ಎಲ್ಲರೂ ಕೇಳಿರ್ಬೋದು ಪಂಚಮುಖಿ ಆಂಜನೇಯ ಟೆಂಪಲ್ ಅಂತ. ಅದು ತುಂಬ ದೊಡ್ಡ ಆಂಜನೇಯನ ವಿಗ್ರಹನ ಕೆತ್ತಿ ಅದನ್ನು ನಿಲ್ಲಿಸಿದ್ದಾರೆ. ಸೊ ಬಟ್ ಅದ್ರ ಎಷ್ಟು ಇಂಚ್ ಇದೆ ಅದೆಲ್ಲ ನನಗೆ ಗೊತ್ತಿಲ್ಲ. ಸೊ ಅಲ್ಲಿಗೆ ಹೋಗಿದ್ವಿ, ಅದ್ರ ನೆಕ್ಸ್ಟ್ ಈ ದೇವಸ್ಥಾನಕ್ಕೆ ಬಂದ್ವಿ. ಸೊ ಇದು ಅಷ್ಟೇ, ನಿಮ್ಗೇನು ಆರ್ಚ್ ತೋರಿಸ್ತೆ ಇವಾಗ, ಹಿಂದೆ ಏನು ಆರ್ಚ್ ಬಂತು ಅದರಿಂದ ಆರ್ಚಿಂದ 1 ಕಿಲೋಮೀಟರ್ ಒಳಗಡೆ ಹೋಗಬೇಕು ಈ ದೇವಸ್ಥಾನಕ್ಕೆ. ಬಟ್ ತುಂಬಾ ಚೆನ್ನಾಗಿತ್ತು. ನಾನೇನು ಅಂದ್ಕೊಂಡೆ, ಓಕೆ ಮಾಮೂಲಿ ಎಲ್ಲ ಚಿಕ್ಕ ಚಿಕ್ಕ ದೇವ್ರ ಥರ ದೇವಸ್ಥಾನ ಇರುತ್ತೆ ಅಂತ. ಬಟ್ ನನಗೆ ಅಲ್ಲಿ ಕನ್ಫ್ಯೂಸ್ ಆಯಿತು ಮೇನ್ ದೇವ್ರು ಯಾವುದು ಅಂತ. ಬಿಕಾಸ್ ಅಲ್ಲಿ ತುಂಬಾ ದೇವಸ್ಥಾನಗಳಿದೆ, ಬೆಟ್ಟ ಹತ್ತಬೇಕಾದ್ರೂ ದೇವಸ್ಥಾನಗಳಿದೆ. ಮತ್ತು ಇನ್ನೊಂದೇನೆಂದರೆ ಇಲ್ಲಿ ನಾನ್ ವೆಜ್ಜು ಮಾಡ್ತಾರೆ ದೇವಸ್ಥಾನದಲ್ಲಿ, ವೆಜ್ ಊಟ ಸಿಗುತ್ತೆ ಪ್ರಸಾದವಾಗಿ. ಬಟ್ ಈಚೆ ಬಂದು ನಾನ್ ವೆಜ್ ಅಡುಗೆಗಳೆಲ್ಲ ಮಾಡ್ಕೊಂಡು ತಿನ್ನೋರಿದ್ದಾರೆ. ಇಲ್ಲಿ ನೀವು ಲೆಫ್ಟಲ್ಲಿ ಏನು ನೋಡ್ತಾ ಇದ್ದೀರಾ, ಅಲ್ಲಿ ಚೌಟ್ರಿನೂ ಇದೆ, ಮದುವೆನೂ ಹಾಕ್ತಾರೆ, ತುಂಬ ಚೆನ್ನಾಗಿತ್ತು. ದೆನ್ ಇದು ಬಂದುಬಿಟ್ಟು ರಥ ಇಟ್ಟಿದ್ದಾರೆ, ಇದು ಯಾವ್ದಾದ್ರು ಸ್ಪೆಷಲ್ ಡೇಗಳಲ್ಲಿ ತೆಗಿತಾರಂತೆ. ದೆನ್ ಇಲ್ಲಿ ನೋಡಿ, ಇದು ದೇವಸ್ಥಾನ, ಇಲ್ಲಿ ರೈಟ್ ಸೈಡು ಬೆಟ್ಟನ ಹತ್ತಬೇಕು. ಬನ್ನಿ, ನಾವು ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಬರೋಣ. ಆ್ಯಂಡ್ ಕಾರ್ ಪಾರ್ಕಿಂಗ್ ಮುಗೀತು, ಇವಾಗ ನಮ್ಮ ಮಮ್ಮಿ ಎಲ್ಲ ಇಳಿತಾ ಇದ್ದಾರೆ. ದೆನ್ ಇವಾಗ ದೇವಸ್ಥಾನಕ್ಕೆ ಹೋಗೋ ಟೈಮ್. ಅಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಅಲ್ಲಿನೇ ನಾವು ಮೇಲೆ ಹತ್ತಬೇಕಾಗತ್ತೆ, ಅಲ್ಲಿ ದೇವಸ್ಥಾನಗಳೆಲ್ಲ ಸಿಗತ್ತೆ. ಬಟ್ ತುಂಬ ಚೆನ್ನಾಗಿತ್ತು, ಅಲ್ಲಿ ಮೆಟ್ಲುಗಳು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಬನ್ನಿ ಹೋಗೋಣ, ಹೇಗಿದೆ ದೇವಸ್ಥಾನ ನೋಡೋಣ. ನೀವು ಮೇಲೆ ಹತ್ತಬೇಕಾರೇನೆ ಇಲ್ಲಿ ಧೂಪ ಮಾರ್ತಾ ಇರ್ತಾರೆ, 5 ರೂಪಾಯಿ ಅಂತ ಹೇಳಿದ್ರೆ ಅವರು ಒಂಚೂರು ಎಚ್ಚೂರು ಕೈಯಲ್ಲಿ ಹಿಂಗೆ ಎತ್ಕೊಡ್ತಾರೆ. ನೋಡಿ, ಅಲ್ಲಿ ಕೊಡ್ತಾಯಿದ್ದಾರಲ್ಲ ಅಷ್ಟು ಕೊಡ್ತಾರೆ. ಅದನ್ನು 5 ರೂಪಾಯಿಗೆ ತೊಗೋಬೇಕಾಗತ್ತೆ. ತೊಗೊಂಡು ದೇವ್ರನ್ನ ಬೇಡ್ಕೊಂಡು ಸ್ಟಾರ್ಟಿಂಗ್ ಮೆಟ್ಟಲಲ್ಲೇ ಧೂಪ ಹಾಕಿ ಮೇಲೆ ಹೋಗಬೇಕು. ಬಟ್ ಸ್ಟಾರ್ಟಿಂಗ್ ಮೆಟ್ಟಲಲ್ಲಿ ಕ್ಲೀನಾಗೇ ಇಟ್ಕೊಂಡಿದ್ರು, ಧೂಪ ಹಾಕೋಕ್ಕೆ ಮಾತ್ರ ಅಲ್ಲೊಂದು ಸ್ವಲ್ಪ ಪೂಜೆ ಮಾಡಿದ್ರು. ದೆನ್ ಇಲ್ಲೇ ಹೆಂಗೆ ಅಂದರೆ ನಾವು ಕಾಯಿ ಹೊಡೆದಿರ್ತೀವಲ್ಲ ಅದನ್ನು ಹಾಯ್ಕೊಳ್ಳೋಕ್ಕೆ ತೊಗೊಂಡೋಗ್ಲಿಕ್ಕೆ ಅಂತಲೇ ಹಾಂಟಿದ್ದಿರ್ತಾರೆ. ಅವ್ರು ಹೊಟ್ಟೆ ಪಾಡು ಕಣ್ರಿ ಬಿಡಿ, ಹೆಂಗೋ ಚೆನ್ನಾಗಿರಲಿ, ಎಲ್ಲೋ ಹಾಳಾಗಿ ಕೊಲ್ತೋಗೋ ಬದಲು ಯಾರೋ ಹೊಟ್ಟೆಗೋಯ್ತು ಅಂದರೆ ದೇವ್ರ ಹೊಟ್ಟೆಗೋಯ್ತು ಅಂದಂಗಾಯಿತು. ಸೊ ನಾವು ಯಾರ್ಯಾರು ಹೋಗಿದ್ರಪ್ಪ ಅಂತಂದರೆ, ನಮ್ಮನೆಯಿಂದ ನಾನು, ನಮ್ಮ ಮಮ್ಮಿ ಮತ್ತು ರಿತು. ರಿತುನ ನೀವು ಒಂದು ವ್ಲಾಗಲ್ಲಿ ನೋಡಿರ್ತೀರ, ಹಿಂದಿನ ವ್ಲಾಗ್ಗಳಲ್ಲಿ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ ವ್ಲಾಗ್ಗಳನ್ನ. ಇವಳು ರಿತು ಅಂತ, ನಮ್ಮ ಬಾಡಿಗೆ ಮನೆ ಹುಡುಗಿ. ಬಟ್ ನಾವು ಹಾಗೆ ಫೀಲ್ ಮಾಡಲ್ಲ, ಬಿಕಾಸ್ ಅವಳು ನಮ್ಮ ಮನೆ ಹುಡುಗಿ ಥರನೇ ಬೆಳೆದು ಬಂದಿದ್ದಾಳೆ. ಸೊ ಎಲ್ಲರೂ ಕೈ ಮುಕ್ಕೊಂಡು ಈಗ ಮೆಟ್ಲು ಹತ್ತಕ್ಕೆ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಇದು ಬಂದುಬಿಟ್ಟು, ನಾನು ಹಾಗೆ ಒಂದು ಮಮ್ಮಿ ನಮ್ಮ ಔಟ್ಫಿಟ್ ತೋರಿಸೋಣ ಅಂತ ಮಾಡ್ತಾ ಇದ್ದೀನಿ ವೀಡಿಯೋಸ್. ಇದು ನಮ್ಮ ಮಮ್ಮಿ. ಆ್ಯಂಡ್ ಹಿಂದೆಯಿಂದ ನೋಡಿದ್ರೆ ವ್ಯೂ ಇನ್ನೂ ಚೆನ್ನಾಗಿದೆ. ಇನ್ನು ಫುಲ್ ಮೇಲೆ ಹತ್ತು ನೋಡೋಣ, ಬನ್ನಿ ಮೇಲ್ಗಡೆ ನಿಮಗೆ ಇನ್ನೂ ಚೆನ್ನಾಗಿರೋ ವ್ಯೂನ ತೋರಿಸ್ತೀನಿ. ಆ್ಯಕ್ಚುಲಿ ನನ್ನ ಕ್ಯಾಮ್ರಾದಲ್ಲಿ ನಾನು ಅವಾಗವಾಗ ಹಿಂದೆ ತಿರುಗಿ ನೋಡ್ತಾ ಇದ್ದೆ ವ್ಯೂ ಎಲ್ಲಿ ಕಾಣತ್ತೆ ಅಂತ. ನೋಡಿ ಎಂಥ ಮಸ್ತ್ ವ್ಯೂ ಅಂದರೆ, ತುಂಬಾ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದೆ ನಾನಲ್ಲಿ, ನೇಚರ್ ಎಂಜಾಯ್ ಮಾಡಿದೆ. ಆ್ಯಂಡ್ ಇದು ಬಂದುಬಿಟ್ಟು ದೇವಸ್ಥಾನ, ತುಂಬಾ ಚೆನ್ನಾಗಿತ್ತು ದೇವಸ್ಥಾನ, ಎಲ್ಲ ಕ್ಲೀನಾಗಿ ಇಟ್ಕೊಂಡಿದ್ರು. ಬಟ್
ಏನಂತಂದರೆ ಅದು ಜನಗಳು ಮಾಡೋದು. ಸೊ ಇಲ್ಲಿ ನೋಡಿ ಈ ಜಾಗ ಇದ್ದೀನಿ, ಇಲ್ಲಿ ಪೂಜೆ ಮಾಡಬೇಕು ಆ್ಯಕ್ಚುಲಿ ದೇವ್ರಿಗೆ, ಅದಕ್ಕೆ ಅಂತಲೇ ಸ್ಪೇಸ್ ಕೊಟ್ಟಿದ್ದಾರೆ. ಬಟ್ ಮನುಷ್ಯರು ದೇವರು ಏನು ಮಾಡ್ತಾರೆ ಅಂದರೆ ಒಳಗಡೆ ಪೂಜೆ ಮಾಡ್ಸೋಕ್ಕೆ ಕೊಡಲ್ಲ ಅವರು, ಜಸ್ಟ್ ಕೈ ಮುಕ್ಕೊಂಡು ಈಚೆ ಬರಬೇಕು. ಸೊ ಅದರಿಂದ ಏನೇನು ತಂದಿರ್ತಾರೆ ಪೂಜೆ ಸಾಮಾನು ದೇವ್ರಿಗೆ ಅಂತ ಈ ಮೆಟ್ಲುಗಳ ಮೇಲೆ ಮಾಡಿಬಿಟ್ಟಿದ್ದಾರೆ. ಸೊ ನನಗೇನು ಇಷ್ಟ ಆಗಿಲ್ಲ ಅಂದರೆ ಒಂದು ಸೈಡ್ ಮಾಡ್ಬೋದು, ಮಧ್ಯದಲ್ಲಿ ಅಲ್ಲೆಲ್ಲೋ ಪೂಜೆ ಮಾಡಿದ್ರೆ ಅದೊಂಥರ. ಸೊ ಇಡೀ ಮೆಟ್ಲೆ ಮಾಡಿರ್ತಾರಲ್ಲ ಅದನ್ನು ತುಳ್ಕೊಂಡು ಹೋಗ್ತಾರೆ, ಹಂಗೆ ಮಾಡಿದ್ರೆ ದೇವ್ರಿಗೆ ಸಲ್ಲಲ್ಲ ಅದು, ಅವ್ರವ್ರ ಜನರ ಕಾಲಕ್ಕೆ ಸಲ್ಲತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಅದರಿಂದ ದಯವಿಟ್ಟು ಹಾಗೆ ಮಾಡಬೇಡಿ. ಆ್ಯಂಡ್ ಇದು ಬಂದು ಮೇಲ್ಗಡೆ ಬಂದರೆ ಅಲ್ಲಿ ನಂದಿನಿ ಡೈರಿ ಇದೆ, ಬಿಕಾಸ್ ಹತ್ತು ಬಂದಿರ್ತಾರಲ್ಲ ವಯಸ್ಸಾದವ್ರು ಯಾರು ಇದ್ದರೆ ಜ್ಯೂಸು ಏನಾದ್ರೂ ಕುಡೀಲಿ, ಮಜ್ಜಿಗೆ ಏನಾದ್ರು ಕುಡೀಲಿ ಅಂತ ನಂದಿನಿ ಡೈರಿ ಇದೆ, ಐಸ್ ಕ್ರೀಮು ಅದೆಲ್ಲ ಇದೆ. ಸೊ ಇದೆಲ್ಲ ಬಿಟ್ಟು ದೇವಸ್ಥಾನ ನೋಡೋಣ ಅಂತ ಹೋಗ್ತಾ ಇದ್ದರೆ ನನಗೆ ಆ ನೇಚರ್ ಇದೆಯಲ್ಲ, ಆ ಮೋಡಗಳು, ಆಮೇಲೆ ನಮ್ಗೆ ಹೆಂಗೆ ಅನಿಸಿತ್ತು ಅಂದರೆ ಓಕೆ ಮೋಡ ಮೇಲೆ ಬಂದಿದೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಅದಾದಮೇಲೆ ಇಲ್ಲಿ ನೇಚರ್ ವ್ಯೂ ಮಾತ್ರ ಮಸ್ತಿತ್ತು. ಬಟ್ ಇದು ಸ್ಟಾರ್ಟಿಂಗ್ ವ್ಯೂನೇ ನಾನು ತುಂಬಾ ಇಷ್ಟ ಆಯಿತು. ಸ್ಟಾರ್ಟಿಂಗ್ ವ್ಯೂನೇ ಸುತ್ತಮುತ್ತ ನೋಡಿದ್ರೆ ಬರೀ ಗಿಡ ಬರೀ ಮರಗಳು, ಮತ್ತು ಒಂದು ಅಲ್ಲಲ್ಲಲ್ಲಲ್ಲಿ ಬೆಟ್ಟಗಳು. ಸೊ ಅದು ನೆಕ್ಸ್ಟು ಅಲ್ಲಿಂದ ಒಳಗಡೆಗೆ ಬಂದರೆ ಅಲ್ಲಿ ಎದುರುಗಡೆ ಕಾಣಿಸಿದೆ ಅದು ಮಠ. ಇದು ಬಂದುಬಿಟ್ಟು ಜಸ್ಟ್ ಹಾಲ್ ಥರ, ಮದುವೆ ಮಾಡೋರಿದ್ರೆ ಮಾಡ್ಬೋದು, ಫಂಕ್ಷನ್ಸ್ ಏನಾದ್ರು ಇತ್ತು ಮಠದ್ದಂದರೆ ಅಲ್ಲಿ ನಡೆಯುತ್ತೆ. ಇಲ್ಲಿ ಪೂಜೆಗೆ 50 ರೂಪಾಯಿ ಟಿಕೆಟ್ ತೊಗೋಬೇಕಂದ್ರೆ ಯಾವ ದೇವಸ್ಥಾನಕ್ಕೆ ಹೋದ ಟಿಕೆಟ್ ಇಲ್ಲ ಹೇಳಿ, ಎಲ್ಲ ದೇವಸ್ಥಾನದಲ್ಲೇ ಇದ್ದೇ ಇರುತ್ತೆ. ಸೊ ಇದು ಮಠ ಬಂದು, ಇದು ಬಂದುಬಿಟ್ಟು ಮಠ ಬಂದು ಹಾದೇ ಚಿಂಚನಗಿರಿ ಮಠ. ನಮ್ಮ ಹುಡುಗಿರು ಬೇರೆ ಹಾಯ್ ಎಲ್ಲ ಹೇಳ್ತಾಯಿದ್ರು. ಆ್ಯಂಡ್ ಇದು ಬನ್ನಿ ನಮ್ಮ ಮಮ್ಮಿ ನೀಟಾಗಿ ಬ್ಯಾಗ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಮಮ್ಮಿಗೆ ಮನೇಲೇ ಇರ್ತಾರಲ್ಲ, ಅವ್ರಿಗೂ ಬೇಜಾರು ಅಲ್ಲಿ ಇಲ್ಲಿ ಹೋಗೋಣ ಅಂತ. ಸೊ ನನಗೆ ಹೋಗೋ ಪ್ಲ್ಯಾನ್ ಇರಲಿಲ್ಲ, ಅಟ್ ಲಾಸ್ಟ್ ನೈಟು ಡಿಸೈಡ್ ಮಾಡಿ ಓಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನೋಡಿ ಇದು ಒಳಗಡೆ ಎಂಟ್ರೆನ್ಸು, ಎಲ್ಲರೂ ಬನ್ನಿ, ಎಲ್ಲರನ್ನೂ ದರ್ಶನ ಮಾಡಿಸ್ತೀನಿ. ಆ್ಯಕ್ಚುಲಿ ಮೇನ್ ದೇವ್ರನ್ನೂ ಬಿಟ್ಟಿರಲಿಲ್ಲ, ನಾನು ಹಂಗಂಗೆ ಒಂದು ಕ್ಲಿಪ್ ತಗೊಂಡಿದ್ದೀನಿ ಮೇನ್ ದೇವ್ರನ್ನ. ದಯವಿಟ್ಟು ಕೊನೆವರೆಗೂ ವೀಡಿಯೋ ನೋಡಿ, ನಿಮಗೆ ದೇವ್ರ ದರ್ಶನ ಸಿಗುತ್ತೆ. ಆ್ಯಂಡ್ ಎಂಟ್ರೆನ್ಸಲ್ಲಿ ಎಲ್ಲರೂ ಹೇಳ್ದಾಗೇ ಗಣೇಶನ ಫಸ್ಟ್ ಪೂಜಿಸ್ಬೇಕು ಅಂತ ಹೇಳ್ತಾರೆ. ಸೊ ಲೆಫ್ಟ್ ಸೈಡಲ್ಲಿ ಗಣೇಶ ಇದ್ದ, ನಮ್ಮ ಗಣೇಶನಿಗೆ ಒಂದು ಕೈ ಮುಕ್ಕೊಂಡು ಒಳಗಡೆ ಹೋಗೋಣ ಬನ್ನಿ. ಸೊ ಗಣೇಶ ದೇವಸ್ಥಾನ ಆದಮೇಲೆ ಇಲ್ಲಿ ಏನಂತಂದರೆ ಕಂಬಗಳಿಗೆ, ಎಲ್ಲ ಕಂಬಕ್ಕೂ ನವಗ್ರಹಗಳನ್ನ ಇಕ್ಕಿದ್ರು, ಮತ್ತು ಎಲ್ಲ ದೇವ್ರುಗಳನ್ನ ಇಟ್ಟಿದ್ರು ಎಲ್ಲ ಕಂಬಗಳಲ್ಲಿ. ನನಗೆ ತುಂಬಾ ಇಷ್ಟ ಆಯಿತು ಅಲ್ಲಿ. ಮತ್ತು ಆ ಕಲ್ಲಿನ ಸ್ಕ್ರಿಪ್ಚರ್ ಏನಿತ್ತು, ಡಿಸೈನ್ಸ್ ಏನೇನು ಮಾಡಿದ್ರು ಕಲ್ಲಲ್ಲಿ, ಅದು ತುಂಬಾ ಇಷ್ಟ ಆಯಿತು. ಅದರ ನೆಕ್ಸ್ಟು ಇಲ್ಲಿ ಒಂದು ದೇವರಿತ್ತು, ಆ ದೇವರೊಂದು ಕೈ ಮುಕ್ಕೊಂಡು, ಅದು ಮೇ ಬಿ ಮುರ್ಗಾ ಅನಿಸುತ್ತೆ, ಮುರ್ಗಾನ ನೋಡಿಕೊಂಡು ಮುಂದೆ ಬಂದ್ವಿ. ಇಲ್ಲಿ ಬಂದರೆ ನಿಮಗೆ ಹೆಣ್ಣು ದೇವ್ರುಗಳನ್ನ ತೋರಿಸ್ತೀನಿ, ಹುಡುಗಿ ದೇವ್ರುಗಳನ್ನ, ಇಬ್ಬರು ದೇವರಿತ್ತು. ಸೊ ಆ ದೇವ್ರು ನೋಡೋಕ್ಕೆ ಕಣ್ಣೇ ಸಾಲದು. ನಮ್ಮ ಚಾಮುಂಡಮ್ಮ ಕಾಣಿಸ್ತಾರೆ ಇವಾಗ, ಚಾಮುಂಡೇಶ್ವರಿ ಆದಮೇಲೆ ಹೆಣ್ಣು ದೇವ್ರುಗಳೆಲ್ಲ ಕಾಣಿಸ್ತಾರೆ. ಸೊ ಬನ್ನಿ ನಾವು ಚಾಮುಂಡೇಶ್ವರಿನ ನೋಡೋಕೆ ಹೋಗೋಣ. ನೋಡಿ ಬಂದರು ನಮ್ಮ ಚಾಮುಂಡೇಶ್ವರಿ ಅಮ್ಮ. ಬಟ್ ಇದು ಫುಲ್ಲು ಬೆಳ್ಳಿಯಿಂದ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು, ಅಷ್ಟು ಜನನೂ ಇದ್ದರು. ದೆನ್ ಏನಿದೆ ಅದು ಗುಡಿ ಥರ ಮಾಡಿದ್ದಾರೆ, ಅದು ರಥ ಆ್ಯಕ್ಚುಲಿ, ಅದೂ ಅಷ್ಟೇ ಫುಲ್ ಬೆಳ್ಳಿಯಿಂದ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ. ಆ್ಯಂಡ್ ಇಲ್ಲೊಂದು ದೊಡ್ಡ ರಥ ಇದೆ, ಇದು ಯಾವ್ದಾದ್ರು ಹಬ್ಬ ಹರಿದಿನಗಳಿದ್ದಾಗ ದೇವಸ್ಥಾನದಿಂದ ಈಚೆ ತೊಗೊಂಡೋಗಿ ಫುಲ್ಲು ರಥಗಳನ್ನ ಸೇವೆ ಮಾಡ್ತಾರಂತೆ. ಅದೆಲ್ಲ ನೋಡಬೇಕಂದ್ರೆ ಹೆವಿ ಜನ ಇರ್ತಾರೆ. ಸೊ ನಮಗೆ ಇಲ್ಲೇ ರಥಗಳು ಸಿಕ್ಕಿದ್ರು, ಬಟ್ ಆ ದೇವ್ರುಗಳು ಯಾವುದು ಅಂತ ನನಗೆ ಗೊತ್ತಾಗಲಿಲ್ಲ. ಸೊ ಹಾಗೆ ಒಂದು ವಿಡಿಯೋ ಮಾಡಿದೆ. ಇದು ಬಂದುಬಿಟ್ಟು ಬೆಟ್ಟ ಹತ್ತಬೇಕು, ನಾವಿವಾಗ ಇಲ್ಲಿ ಕೈ ಮುಕ್ಕೊಂಡು ಮೇನ್ ಗರ್ಭಗುಡಿಗೆ ನಾವು ಹೋಗೋಣ. ಎಲ್ಲರೂ ದಯವಿಟ್ಟು ದೇವ್ರನ್ನ ಆಶೀರ್ವಾದವನ್ನು ಪಡ್ಕೊಳ್ಳಿ. ಹತ್ರದಿಂದ ಆ್ಯಕ್ಚುಲಿ ನಮಗೆ ಕಾಣಲಿಲ್ಲ, ದೇವ್ರು ನೋಡೋಕೆ ಬಿಟ್ಟಿಲ್ಲ, ಲೈಕ್ ವೀಡಿಯೋ ತಗೊಳ್ಳೋಕೆ ಬಿಟ್ಟಿಲ್ಲ ಅವರು. ಸೊ ದೂರದಿಂದ ವೀಡಿಯೋ ತಗೊಂಡ್ವಿ, ಹತ್ರದಿಂದ ನಾವು ಬೇಡ್ಕೊಂಡ್ವಿ. ಸೊ ನಿಮ್ಮೆಲ್ಲರಿಗೂ ನಾನು ಬೇಡ್ಕೊಂಡು ಬಂದಿದ್ದೀನಿ, ಎಲ್ಲರೂ ಚೆನ್ನಾಗಿರಲಿ, ದೇವ್ರು ಎಲ್ಲರಿಗೂ ಆಶೀರ್ವಾದ ಆಯಸ್ಸು ಆರೋಗ್ಯ ಎಲ್ಲ ಕೊಡಲಿ ಅಂತ ಕೇಳ್ಕೊಂಡು ಬಂದಿದ್ದೀನಿ. ಸೊ ವೀಡಿಯೋ ಎಲ್ಲ ಮಾಡ್ತಾ ಇದೆ, ನಮ್ಮ ಮಮ್ಮಿ ತಕ್ಷಣ ಇಳಿಸಿ 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 ಪೊಲೀಸ್ ಬೈತಿದ್ದಾರೆ ಮುಂದೆ ಅಂತಂದರು. ಸೊ ನಾನು ಹತ್ರ ಹೋಗಿದ ತಕ್ಷಣ ಕ್ಯಾಮ್ರಾನ ಕಟ್ ಮಾಡಿಬಿಟ್ಟೆ. ಸೊ ದೂರದಿಂದ ನಾವು ದೇವ್ರನ್ನ ದರ್ಶನ ಮಾಡ್ಸೋಕ್ಕೆ ಪ್ರಯತ್ನ ಪಟ್ಟೆ, ಎಲ್ಲರಿಗೂ ದರ್ಶನ ಆಗಿದೆ ಅಂದ್ಕೊಳ್ತೀನಿ. ಆ್ಯಂಡ್ ಇಲ್ಲೂ ಅಷ್ಟೇ ತುಂಬ ದೇವ್ರುಗಳನ್ನೆಲ್ಲ ವಿಗ್ರಹಗಳನ್ನ ಇಟ್ಟಿದ್ರು. ಆ್ಯಂಡ್ ಇದು ಬಂದುಬಿಟ್ಟು ನಾನು ನಿಮ್ಗೆ ಹೇಳಿದ್ನಲ್ಲ ಹೆಣ್ಣು ದೇವ್ರುಗಳಿದೆ ನೋಡೋಣ ಬನ್ನಿ ಅಂತ. ನೋಡಿ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಆ ಅಮ್ಮನವ್ರನ್ನ ನೋಡ್ತಾ ಇದ್ದರೆ ಏನಂತ ಹೇಳಿದ್ರೆ ರಿಯಲಾಗಿ ಬಂದಿದ್ದಾರೆ ನಮ್ಮ ಎದುರುಗಡೆ ಅಂತ ಅನಿಸುತ್ತೆ. ಅದೊಂದು ದೇವರು, ಅದರ ಅಕ್ಕ ಅಂತೆ ಇವರು. ಈ ದೇವ್ರನ್ನ ನೋಡ್ಕೊಳ್ಳಿ, ಇದ್ರ ಗರ್ಭಗುಡಿ ಬಂದು ಇದ್ರದ್ದು ಕೆಳಗಡೆ ಇದೆ, ಅದು ಅಂಡರ್ಗ್ರೌಂಡ್ ಹೋಗಬೇಕು. ಬಟ್ ಅಲ್ಲಿ ನಮಗೆ ಕ್ಯಾಮ್ರಾ ಅಲೋ ಇರಲಿಲ್ಲ, ಸೊ ವೀಡಿಯೋ ಮಾಡಿಲ್ಲ.
ಇಲ್ಲಿ ತುಂಬಾ ಲಕ್ಷಣವಾಗಿದ್ದರು ದೇವರುಗಳು. ನಮಗೆ ಎಷ್ಟು ಇಷ್ಟ ಆಯಿತು ಅಂದರೆ, ನನಗೆ ನೋಡಿ ಇದೇ ಆ್ಯಕ್ಚುಲಿ ಅದ್ರ ಕೆಳಗಡೆ ಹೋಗೋ ದೇವರು, ಅದ್ರ ಮೇನ್ ಗರ್ಭಗುಡಿ ಇಲ್ಲಿದೆ. ನನಗೆ ಆ್ಯಕ್ಚುಲಿ ಎಲ್ಲ ದೇವ್ರಿಗಿಂತ ಆ ಎರಡು ದೇವರು ತುಂಬಾ ಖುಷಿಯಾಯಿತು. ಅಲ್ಲಿಂದ ಈಚೆ ಬರಲಿಕ್ಕೆ ಇಷ್ಟ ಆಗಿಲ್ಲ ನನಗೆ. ಆ್ಯಂಡ್ ಎಲ್ಲ ಮುಗಿಸ್ಕೊಂಡ್ವಿ, ಮೇನ್ ಗರ್ಭಗುಡಿ ಮುಗಿಸ್ಕೊಂಡು ಇವಾಗ ಮೇಲೆ ಇನ್ನೂ ಬೆಟ್ಟ ಇದೆ, ಬನ್ನಿ ಹೋಗೋಣ. ಮೇಲ್ಗಡೆ ಏನು ಸ್ನೇಹ ಹಾವುದು ದೇವರಿದೆಯಂತೆ ನಾಗರ ದೇವರು, ಅದಕ್ಕೆಲ್ಲ ಹೋಗೋಣ. ಮತ್ತು ಇನ್ನೊಂದು ಶಿವನ ದೇವಸ್ಥಾನ ಇದೆ, ನಿಮ್ಮನ್ನ ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ. ಕೀಪ್ ವಾಚಿಂಗ್, ಬನ್ನಿ ಇನ್ನು ಮೇಲೆ ಹೋಗೋದು ಸ್ಟಾರ್ಟ್ ಮಾಡೋಣ. ಮತ್ತೆ ಮೇಲೆ ಹೋಗ್ಬಿಟ್ಟಿದೆ, ನಮ್ಮ ಮಮ್ಮಿ ಬಂದು ಇಲ್ಲಿ ಬಸವ ದೇವರಿದೆ ಬನ್ನಿ ಅಂತ ಕರೆದ್ರು. ಸೊ ಇದು ನೋಡಿ ಬಸವ ಕೂತಿದ್ದಾನೆ ಸ್ಟಾರ್ಟಿಂಗಲ್ಲಿ, ನಮ್ಮನ್ನೆಲ್ಲರನ್ನು ವೆಲ್ಕಮ್ ಮಾಡಲಿಕ್ಕೆ ಬಸವ ದೇವರು ಕೂತಿದ್ದಾರೆ. ಬನ್ನಿ ಬಸವನ ಒಂದು ರೌಂಡ್ ಹುಡ್ಕೊಂಡು ಬರೋಣ. ಹಾಗೆ ದೆನ್ ಇವಾಗ ನಾವು ಇನ್ನೊಂದು ಶಿವನ ದೇವಸ್ಥಾನಕ್ಕೆ ಹೋಗೋಣ. ಸೊ ಬನ್ನಿ ನಿಮ್ಮನ್ನೆಲ್ಲರನ್ನು ಕರ್ಕೊಂಡು ಹೋಗ್ತೀನಿ ನಮ್ಮ ಶಿವನ ದೇವಸ್ಥಾನ. ಅಲ್ಲಿ ರಿತು ಮತ್ತು ಪುಟ್ಟಿ ಅಂತ ಅವಳು ಪಿಂಕ್ ಕಲರ್ ಡ್ರೆಸ್ ಹುಡುಗಿ, ಅವರಿಬ್ಬರು ಹೆಂಗೆ ಅಂದರೆ ಕ್ಲೋಸ್ ಫ್ರೆಂಡ್ಸು. ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ನೆನಪಾಗ್ತಾರೆ, ಯಾರು ಚಿಕ್ಕ ಚಿಕ್ಕ ಮಕ್ಕಳು ನೋಡಿದ್ರೆ ಇದು ಎಂತಕ್ಕೆ ಝೂಮ್ ಮಾಡಿದೆ ಅಂದರೆ ಅದು ಆ್ಯಕ್ಚುಲಿ ಲಾಸ್ಟ್ ಪೀಕ್, ಅಲ್ಲಿದ್ದು ಮೇನ್ ದೇವರು ಇನ್ನೊಂದು ಇದೆಯಂತೆ. ಬಟ್ ನಮ್ಗೆ ಅಲ್ಲಿ ಹೋಗ್ಲಿಕ್ಕಾಗಿಲ್ಲ, ಬಿಕಾಸ್ ಹಿಂಗಾಗಿರೋರು ಯಾರೂ ಇರಲಿಲ್ಲ ನನ್ನ ಜೊತೆ ಬರಲಿಕ್ಕೆ. ಸೊ ನಾ ಹೋಗ್ಲಿಕ್ಕಾಗಲಿಲ್ಲ ಅಲ್ಲಿಗೆ, ಅರ್ಧಕ್ಕೆ ಹೋಗಿದ್ವಿ, ಅದನ್ನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ಶಿವನ ದೇವಸ್ಥಾನ ನೋಡ್ಕೊಳ್ಳಿ, ಅವರು ವೀಡಿಯೋ ತಕ್ಕೊಳ್ಳೋಕೆ ಬಿಟ್ಟಿಲ್ಲ, ಟಕ್ ಅಂತ ನಾನು ಆಫ್ ಮಾಡಿಬಿಟ್ಟೆ. ಆ್ಯಂಡ್ ಅದಾದಮೇಲೆ ಮೇಲೆ ಹೋಗಿದ್ರೆ ನಾವು ನಾಗರಮ್ಮ ದೇವಸ್ಥಾನಕ್ಕೆ ಹೋಗ್ಬೋದು. ಅಲ್ಲಿ ನನಗೆ ತುಂಬಾ ರಶ್ ಇದ್ದರು, ಹೆವಿ ರಶ್ ಇದ್ದರು ಅಲ್ಲಿ. ನಮಗೆ ಕ್ಯಾಮ್ರಾ ತೊಗೊಂಡು ಹೋದೆ ಆ್ಯಕ್ಚುಲಿ ಮಾಡೋಣ ಅಂತ ಫೋನ್ನ, ಬಟ್ ರಶ್ಶಲ್ಲಿ ನನ್ನ ಫೋನ್ ಯಾರು ಕಿತ್ಕೊಂಡು ಹೋದ್ರೆ ಅಂದ್ಬಿಟ್ಟು, ಬೇಡ ಫೋನ್ ಇದ್ದರೆ ಇನ್ನೊಂದೆರಡು ವೀಡಿಯೋ ಮಾಡ್ಬೋದು ಅಂದ್ಬಿಟ್ಟು ವೀಡಿಯೋ ಮಾಡಲಿಲ್ಲ. ಒಳಗಡೆ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ, ಇಲ್ಲಿ ಮೇಲೆ ಏನು ಹೋಗ್ತಿದ್ದಾರೆ ಜನ, ಆ ದಾರಿಲಿ ಹೋದರೆ ನಾವು ಫುಲ್ ಪೀಕಿಗೆ ಹೋಗ್ತೀವಿ. ಆ್ಯಂಡ್ ಇದು ಬಂದುಬಿಟ್ಟು ಮೇನ್ ನಾಗರಮ್ಮನ ದೇವಸ್ಥಾನ ನೋಡಿ. ಇಷ್ಟು ಜನದ ಮಧ್ಯೆ ನಾನು ಹೆಂಗ್ರಿ ಫೋನ್ ತೊಗೊಂಡೋಗ್ಲಿ, ಅಷ್ಟೇ ನನ್ನ ಫೋನು. ಅದಾದಮೇಲೆ ಅದ್ರ ಪಕ್ಕದಲ್ಲೇ ಇದೊಂದು ಕಲ್ಲಿರುತ್ತೆ, ಇಲ್ಲಿ ಒಳಗಡೆಯಿಂದ ನುಕ್ಕೊಂಡು ಹೋಗಿ ಹಾಗೆ ಮೆಟ್ಲುಗಳನ್ನೆಲ್ಲ ಹತ್ಕೊಂಡು ಮೇಲೆ ಹೋದರೆ ಅಲ್ಲಿ ಇನ್ನೊಂದು ಶಿವನ ದೇವಸ್ಥಾನ ಇದೆ, ಅದು ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾಕೆ ಗೊತ್ತಾ, ಬಂಡೆ ಒಳಗಡೆ ಆ ದೇವಸ್ಥಾನ ಇದೆ, ಬನ್ನಿ ಅದನ್ನು ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ, ಎಂಜಾಯ್ ಮಾಡಿ. ನೋಡಿ ಇದೇ ದೇವಸ್ಥಾನ. ಸೊ ನಮ್ಮ ಹುಡುಗಿರನ್ನೆಲ್ಲ ಎಳ್ಕೊಂಡು ಹೋಗಬೇಕಿತ್ತು, ಇಬ್ಬರು ನಮ್ಮ ಚಿಕ್ಕ ಚಿಕ್ಕ ಮಕ್ಕಳನ್ನ ಜೊತೆ ಕರ್ಕೊಂಡು ಹೋಗಿದ್ದೆ. ನೋಡಿ ಎಲ್ಲರೂ ದರ್ಶನಗಳನ್ನ ಪಡ್ಕೊಳ್ಳಿ. ಆ್ಯಂಡ್ ದ ಫೈನಲ್ ವ್ಯೂ ಇಸ್ ಹಿಯರ್. ಆ್ಯಂಡ್ ಇದು ಬಂದುಬಿಟ್ಟು ಆ ದೇವಸ್ಥಾನ ಎದುರುಗಡೆ ನಿಂತ್ಕೊಂಡು ತೆಗ್ದಿರೋದು, ಎಂಥ ವ್ಯೂ ಅಂದರೆ ಸಕ್ಕತ್ತಾಗಿತ್ತು ಕಣ್ರಿ ವ್ಯೂ. ನಂಗೆ ತುಂಬಾ ಇಷ್ಟ ಆಯಿತು, ನಂಗೆ ಮುಂಚೆನೇ ನೇಚರ್ ಅಂದರೆ ತುಂಬಾ ಇಷ್ಟ. ಸೊ ಸಖತ್ ಎಂಜಾಯ್ ಮಾಡಿದೆ. ಅದರ ನೆಕ್ಸ್ಟು ಕೆಳಗಡೆ ಹೋದ್ವಿ. ಈಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ, ಪೂಜೆ ಎಲ್ಲ ಆದಮೇಲೆ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಅಲ್ಲಿ ಪ್ರಸಾದ ಇತ್ತು, ಪ್ರಸಾದ ತೊಗೊಂಡು ಊಟಕ್ಕೆ ಹೋಗೋಣ ಅಂತ ಹೊರಟ್ವಿ. ಬನ್ನಿ ಊಟ ಏನಿದೆ ತೋರಿಸ್ತೀನಿ ನಿಮಗೆ, ದೇವಸ್ಥಾನದ ಊಟ ಮಿಸ್ ಮಾಡ್ಕೊಳ್ಳೋಕ್ಕಾಗತ್ತಾ? ಆ್ಯಕ್ಚುಲಿ ಹೋಟೆಲಲ್ಲಿ ದುಡ್ಡು ಕೊಟ್ಟು ತೊಗೊಂಡ್ರು ಆ ಟೇಸ್ಟು ಆ ನೆಮ್ಮದಿ ಸಿಗಲ್ಲ, ಪಕ್ಕ ಅಲ್ವಾ? ನೀವೆಲ್ಲ ಅಗ್ರಿ ಮಾಡ್ತೀರಾ ಅಂದ್ಕೊಳ್ತೀನಿ. ಅಗ್ರಿ ಆದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನಿಮಗೆ ಯಾವ ದೇವಸ್ಥಾನದ ಊಟ ಇಷ್ಟ ಆಗತ್ತೆ ಅಂತ. ಬನ್ನಿ ಇದು ಬಂದುಬಿಟ್ಟು ಊಟದ ಹಾಲ್ಗೆ ಹೋಗಬೇಕು, ಡೌನ್ ಹೋಗಬೇಕು ಕೆಳಗಡೆ. ಸೊ ಲೆಟ್ಸ್ ಗೋ. ಎಸ್,
ಊಟದ ಹೊಲಕ್ಕೆ ಬಂದ್ವಿ. ಊಟದ ಹೊಲಲ್ಲಿ ಫಸ್ಟು ನಿಮಗೆ ಎಲೆ ಇಟ್ಟಿರ್ತಾರೆ, ಅದನ್ನು ತೊಳ್ಕೋಬೇಕಲ್ವೇನ್ರಿ, ಹೈಜಿನಿಕ್ ಈಸ್ ಇಂಪಾರ್ಟೆಂಟ್. ಸೊ ಎಲೆನ ತೊಳ್ಕೊಂಡು ನಾವು ಊಟ ಹಾಕ್ಸ್ಕೊಳ್ಳೋಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ಸೊ ಇಲ್ಲಿ ಬಂದು ಅಲ್ಲಿಗೆ ಕೊಳಾಯಿಗಳು ಇದೆ, ಚೆನ್ನಾಗಿತ್ತು ಮಾತ್ರ ಎಲ್ಲ ಅಲ್ಲಿ ರೆಡಿ ಮಾಡಿದ್ದೆಲ್ಲ, ಡಿಸಿಪ್ಲಿನೇ ಕ್ಲೀನಾಗಿತ್ತು. ಬಟ್ ಕೂತ್ಕೊಳ್ಳೋ ಜಾಗದಲ್ಲಿ ಜನಗಳೇನು ಮಾಡ್ತಾರೆ ಅಂದರೆ ಅನ್ನ ಚೆಲ್ಕೊಂಡು ಅನ್ನ ಅಲ್ಲಿ ಇಲ್ಲಿ ಬಿಸಾಕೊಂಡು ಮಾಡ್ತಾರೆ, ಅದೊಂದು ಸ್ವಲ್ಪ ಹೈಜಿನಿಕ್ ಇರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಊಟ ಹಾಕ್ತಾಯಿದ್ರು, ಬಿಸಿ ಬಿಸಿ ಅನ್ನ ಮತ್ತು ಸಾಂಬಾರು ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ಅನ್ನ ಮತ್ತು ತಿಳಿ ಸಾಂಬಾರು ಅದು ಬಿಸಿ ಬಿಸಿ ಇತ್ತು, ಆ ಟೇಸ್ಟ್ ಕೇಳಬೇಕಾ. ಆ್ಯಂಡ್ ನಾನು ಬಂದುಬಿಟ್ಟು ಸೈಲೆಂಟಾಗಿ ಹೋಗಿ ಸೈಡಲ್ಲಿ ಕೂತ್ಕೊಂಡು ತಿಂತಾಯಿದ್ದೆಪ್ಪ, ಬಿಕಾಸ್ ಅಲ್ಲಿ ಏನಂದರೆ ನನಗೆಲ್ಲ ಇಷ್ಟ ಆಯಿತು ತಿಳಿ ಸಾಂಬಾರು ಊಟ ಎಲ್ಲ, ಬಟ್ ಆ ಕ್ಲೀನೆಸ್ ಇರಲಿಲ್ಲ ಟೇಬಲ್ ಮೇಲೆಲ್ಲ. ಆ್ಯಂಡ್ ನಮ್ಮ ಮಮ್ಮಿ ನೋಡಿ, ನಮ್ಮ ಮಮ್ಮಿ ಅಂಕಲ್ ಇವ್ರ ಜೊತೆನೇ ನಾವು ಹೋಗಿದ್ದೀವಿ ದೇವಸ್ಥಾನಕ್ಕೆ. ಆ್ಯಂಡ್ ಅದಾದಮೇಲೆ ಪಾಯಸ ಕೊಡ್ತಾಯಿದ್ರು, ಬಿಸಿ ಬಿಸಿ ಪಾಯಸ ಇತ್ತು. ಸೊ ನಾನು ಹೋದಾಗ ಅವಾಗ ತಾನೇ ತೊಗೊಂಡು ಬಂದರು ಹೊಸದಾಗಿ ಮಾಡಿಕೊಂಡು. ಸೊ ಬಿಸಿ ಬಿಸಿ ಪಾಯಸ ಬಿಡೋಕ್ಕಾಗತ್ತಾ, ಊಟ ಆದಮೇಲೆ ಸ್ವೀಟ್ ಇಟ್ಕೊಂಡು ಆ್ಯಂಡ್ ಇನ್ನು ಹೊರಟ್ವಿ ಮನೆಗೆ ಹೋಗೋಣ ಅಂತ. ನೋಡಿ ನನ್ನ ಮುಖ ಹೇಗಾಗಿದೆ, ಹಾಗೆ ಮಮ್ಮಿ ಜೊತೆ ನಾನು ತೋರಿಸಿದಾಗ ನನ್ನ ಮುಖ ಹೇಗಿತ್ತು, ಇವಾಗ ಹೇಗಾಗ್ಬಿಟ್ಟಿದೆ, ಫುಲ್ಲು ಟಯರ್ಡು, ಫುಲ್ಲು ಶೆಕೆ. ಆ್ಯಂಡ್ ಇದು ಬಂದುಬಿಟ್ಟು ಹಳೆಯ ದೇಗುಲ ಅಂತೆ, ಬಿಕಾಸ್ ಇದು ಬಂದುಬಿಟ್ಟು ದೇವರು ಇಲ್ಲಿ ಮುಂಚೆನೇ ಇದ್ದಿದ್ದು ಕಲ್ಲು, ಇಲ್ಲಿಂದ ದೊಡ್ಡ ಗುಡಿಗೆ ತೊಗೊಂಡೋಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಅದೆಲ್ಲ ಆದಮೇಲೆ ಶಾಪಿಂಗ್ ಇಲ್ಲದೆ ಆಗುತ್ತೆ ಅಂದ್ಬಿಟ್ಟು ಜಸ್ಟ್ ನೋಡೋಣ ಅಂತ ಹೋದ್ವಿ. ಬಟ್ ನಾನೇನು ತೊಗೊಳ್ಳಿ, ನಾನು ಚಿಕ್ಕ ಪರ್ಸ್ ತೊಗೊಂಡೆ, ನಮ್ಮ ರೀತು ಬಂದುಬಿಟ್ಟು ಸಾರಾ ಹೇರ್ ಬ್ಯಾಂಡ್ ಎಲ್ಲ ತೊಗೊಂಡ್ಲು. ಹಾಯ್ ಗೈಸ್, ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫೈನಲಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಬಾಯ್.